ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅನೇಕ ಆರೋಪವನ್ನು ಮಾಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅವರು ಹೊರಗಡೆ ಬಂದ್ರೆ ಜನ ಅವರಿಗೆ ಹೊಡೆಯುತ್ತಾರೆ. ಕೋವಿಡ್ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಶೂನ್ಯವಾಗಿದೆ. ಯಾವುದೇ ಸಮಸ್ಯೆಗಳಿಗೆ ಬಿಜೆಪಿ ಸ್ಪಂದನೆ ಮಾಡಿಲ್ಲ. ಅದಕ್ಕೋಸ್ಕರ ಹಿಜಾಬಿನ ವಿಷಯವನ್ನ ಇಟ್ಕೊಂಡು ಜನರಿಗೆ ಬೇರೆ ದಿಕ್ಕಿಗೆ ಒಯ್ಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ರಹೀಂ ಖಾನ್ ಅವರು ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ರಾಜ್ಯದ ಸರ್ಕಾರ ಸಮಾಜದ ಒಳಿತಿಗಾಗಿ ದೇಶದ ಒಳಿತಿ ಏನೇನು ಕಾರ್ಯಗಳನ್ನ ಮಾಡಿದೆ ಅನ್ನೋದಕ್ಕೆ ನಮಗೆ ರಹೀಂ ಖಾನ್ನಿಂದ ಪಾಠ ಕಲಿಬೇಕಾಗಿಲ್ಲ. ಜನರಿಗೆ ಗೊತ್ತಿದೆ. ಕಳೆದ 60 ವರ್ಷಗಳಿಂದ ಕಾಂಗ್ರೆಸ್ ಈ ದೇಶವನ್ನ ಆಳಿದೆ. ಈ 60 ವರ್ಷದಲ್ಲಿ ಕಾಂಗ್ರೆಸ್ ಮಾಡಲಾರದಂತಹ ಕೆಲಸವನ್ನ ಕೇವಲ 7 ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ ಅಸಾಧ್ಯ ಅನ್ನುವಂತಹ ಹೇಳಲಾಗುವಂತಹ ಕೆಲಸಗಳನ್ನ ಕೂಡ ಸಾಧ್ಯದ ರೂಪದಲ್ಲಿ ಮಾಡಿ ಇವತ್ತು ದೇಶವನ್ನ ಪ್ರಗತಿಗೆ ಒಯ್ಯುವಂತಹ ಕಾರ್ಯವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅನೇಕ ಯೋಜನೆಗಳನ್ನ ಇವತ್ತು ನಾನು ಇವತ್ತು ರಹೀಂ ಖಾನ್ ಅವರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಫಾಬೆಟ್ನಿಂದ ಏನಿಂದ ಜಡ್ ವರೆಗೆ ಬರುವಂತ ಎಲ್ಲಾ ಪದಗಳಿಗೆ ಅನೇಕ ಯೋಜನೆಗಳನ್ನ ಇವತ್ತು ಕೇಂದ್ರದ ಸರ್ಕಾರ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಮಾಡಿಕೊಂಡು ಬಂದಿದೆ. ಈಗ ಬೀದರ್ ಜಿಲ್ಲೆಗೆ ಇವತ್ತು ನೆನಪು ಮಾಡಲಿಕ್ಕೆ ಇಚ್ಛೆನ ಪಡ್ತೀನಿ. ಬೀದರ್ ಜಿಲ್ಲೆಗೆ ಇವತ್ತು ರಾಜ್ಯದ ಸರ್ಕಾರ ಬಸವ ಕಲ್ಯಾಣ ಅನುಭವ ಮಂಟಪಕ್ಕೆ 500 ಕೋಟಿ ಮಂಜೂರಾತಿಯನ್ನ ಮಾಡಿ ಈ ಭಾಗದಲ್ಲಿ ಅನುಭವ ಮಂಟಪದ ನಿರ್ಮಾಣಕ್ಕೋಸ್ಕರ ಹೆಚ್ಚೆಯನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಬೀದರ್ ಕಲಬುರಗಿ ರೈಲ್ವೆ ಲೈನ್ ವಿದ್ಯುತೀಕರಣ ಮಾಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರದ ಕಾರ್ಯದಲ್ಲಿ ಆಗಿದೆ. ಮಚಿಲಿಪಟ್ಟಣಂ ಬೀದರ ಹೈದರಾಬಾದ್ ಇಂಟರ್ಸಿಟಿ ರೈಲುಗಳನ್ನ ಇವತ್ತು ಚಲಿಸ್ತಾ ಇವೆ. ಬೀದರ್ ರೈಲ್ವೆ ನಿಲ್ದಾಣದಲ್ಲಿ 100 ಎತ್ತರದ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದೆ. ಸದ್ಯ ಬೀದರ್ ಕಮಲ್ನಗರ್ ರಾಷ್ಟ್ರೀಯ ಹೆದ್ದಾರಿಯಾಗಿ ಕಾಮಗಾರಿ 95% ಕಾಮಗಾರಿ ಪೂರ್ಣಗೊಂಡಿದೆ. ಬೀದರ್ ಹುಮ್ನಾಬಾದ್ ಹೆದ್ದಾರಿಯೂ ಕೂಡ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿ ಸಾಗ್ತಾ ಇದೆ. ಬೀದರ್ ಔರಾದ್ ರಾಷ್ಟ್ರೀಯ ಹೆದ್ದಾರಿಯಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬಾಪೂರ್ ಮನ್ನಾಯಕೇಣಿ ಚಿಂಚೋಳಿ ಮೆಹಬೂಬ್ ನಗರ ರಾಷ್ಟ್ರೀಯ ಹೆದ್ದಾರಿ ಕೂಡ ಮಂಜೂರಾತಿಯಾಗಿದೆ. ತೆಲಂಗಾಣ ಬಾರ್ಡರ್ ಸುಲ್ತಾನಪುರದಿಂದ ಬೀದರ್ ನೌಪಾಲ್ ವರೆಗೆ 130 ಕೋಟಿ ಅನುದಾನದಲ್ಲಿ ಹೊಸ ಹೆದ್ದಾರಿ ನಿರ್ಮಾಣವಾಗಲಿದೆ. ಜೊತೆಗೆ ಉಳಿದ ಹೆದ್ದಾರಿ ಬಿಪಿಆರ್ ನಿರ್ಮಾಣಕ್ಕೆ 50 ಕೋಟಿ ಮತ್ತು ಹೆದ್ದಾರಿಗಳ ಮಧ್ಯೆ ಹೊಸ ಬ್ರಿಡ್ಜ್ ಹಾಗೂ ಇತರೆ ಕಾಮಗಾರಿಗಳಿಗೆ 60 ಕೋಟಿ ಅನುದಾನ ಬಿಡುಗಡೆ ಬಂದಿದೆ. ಉಳಿದವುಗಳು ಮಂಜೂರಾತಿ ಹಂತದಲ್ಲಿದೆ. ಪ್ರಧಾನಮಂತ್ರಿ ಕಿಸಾಯಿ ಸಿಂಚನ ಯೋಜನೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ₹135 ಕೋಟಿ ಮೊತ್ತದ ಕಾಮಗಾರಿಗಳು ಶೀಘ್ರದಲ್ಲಿಯೇ ಪ್ರಾರಂಭ ಆಗಲಿವೆ. ರಹೀಂ ಖಾನ್ ಅವರ ಕಣ್ಣಿಗೆ ಚಶ್ಮಾವನ್ನು ಹಾಕೊಂಡಿದ್ದಾರೆ. ಬಿಜೆಪಿ ಕೆಲಸ ಕಾಡಲಿಕ್ಕೆ ಬರ್ತಾ ಇಲ್ಲ. ಇವತ್ತು ಬೀದರ್ನಲ್ಲಿಯೇ ನಡೀತಾ ಇದ್ದಾರಲ್ಲ ಈ ಚತುಷ್ಪ ರೋಡ್ಗಳಾಗಿದೆ, ಇದು ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇವತ್ತು ಆಗಿದೆ.
ನಗರ ಉತ್ಥಾನದ ಅಡಿಯಲ್ಲಿ ಬೀದರ್ನಲ್ಲಿ ಅನೇಕ ಪ್ರಗತಿ ಆಗುವಂತಹ ಕೆಲಸವನ್ನ ಇವತ್ತು ನಡೀತಾ ಇದೆ. ರಹೀಂ ಖಾನ್ ಅವರು ಆಡುವ ಭಾಷೆಯನ್ನ ನೋಡಿದ್ರೆ ಅವ ರಾಜಕಾರಣಿ ಮಾತಾಡ್ತಾ ಇದ್ದಾರೆ ಅಂತೇಳಿ ನಮಗೊಂದು ಪ್ರಶ್ನೆ ಆಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಿದಂತ ನಾಟಕ ಇಡೀ ದೇಶದ ಮತ್ತು ಜಗತ್ತಿನ ಜನರಿಗೆ ಗೊತ್ತಿದೆ. ಆದ್ರೆ ಇವತ್ತು ಧೈರ್ಯವಾಗಿ ನಾವು ಹೇಳಬಹುದು, ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಜಿ ಅವರ ನೇತೃತ್ವದಲ್ಲಿ ಈ ದೇಶದ 130 ಕೋಟಿ ಜನರ ಉಳಿವು ರಕ್ಷಣೆಗಾಗಿ ಅನೇಕ ಕಾರ್ಯಗಳನ್ನು ಅನೇಕ ನಿರ್ಣಯಗಳನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಗೊಂಡಿದ್ರು. ಅಷ್ಟೆಲ್ಲ ರಾಜ್ಯ ಸರ್ಕಾರದ ಮುಖಾಂತರ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಮಾಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕಾರ್ಯಕರ್ತರಿಗೆ ಕರೆಯನ್ನ ಕೊಟ್ಟಿದಾಗ ಯಾರು ಕೂಡ ಬಡವರು ಉಪವಾಸಿಯಾಗಿ ಮಡಗಬಾರದು ಅಂತ ಹೇಳಿ ಕರೆಯನ್ನ ಕೊಟ್ಟಿದಾಗ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ಜನ ಪಾರ್ಟಿಯ ಕಾರ್ಯಕರ್ತರು ತನ್ನ ಜೀವದ ಹಂಗನ್ನ ತೊರೆದು ಇವತ್ತು ಜನರ ಸೇವೆಗಾಗಿ ಇವತ್ತು ಹೊರಗಡೆ ಬಂದು ಜನರ ಸೇವೆಯನ್ನ ಮಾಡಿದ್ದಾರೆ. ಇದನ್ನ ರಹೀಂ ಖಾನ್ ಅವರಿಗೆ ನೆನಪು ಮಾಡ್ಲಿಕ್ಕೆ ವಿಚಾರ ಪಡ್ತೀನಿ. ನಾವು ದೇಶಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ದೇಶದ ಸೇವೆಗಾಗಿ ಬದುಕುವಂತವರು. ಅನೇಕ ಜನ ಕಾರ್ಯಕರ್ತರು ಕೋವಿಡ್ ನಲ್ಲಿ ಜನರ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಕೋವಿಡ್ ಗೆ ತುತ್ತಾಗಿ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಅಂತಹ ಪಾರ್ಟಿ ಅಂತಹ ಸೇವೆಯನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ಕುಟುಂಬದವರು ಕೂಡ ಕೋವಿಡ್ ನಲ್ಲಿ ಸತ್ತಂತಹ ಪಾರ್ಥಿವ ಶರೀರಗಳಿಗೆ ಮುಟ್ಟಲಾದಂತಹ ಪರಿಸ್ಥಿತಿಯಲ್ಲಿ ಅಂತಹ ಪಾರ್ಥಿವ ಶರೀರಗಳನ್ನ ಅವರ ವಿಧಿ ವಿಧಾನಗಳ ಮುಖಾಂತರ ಅವರಿಗೆ ಮುಕ್ತಿ ಕೊಡುವಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅನೇಕ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಇವತ್ತನ್ನ ನೆನಪು ಮಾಡುವಂತಹ ಕೆಲಸವನ್ನ ಇವತ್ತು ರಹೀಂ ಖಾನ್ ಅವರಿಗೆ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದಾರೆ, ಹಿಜಾಬ್ ಮುಖಾಂತರ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ನೋಡಿ, ಈ ದೇಶದಲ್ಲಿ ಬದುಕುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದ ಕಾನೂನಿನ ಪ್ರಕಾರ ನಡೀಬೇಕಾಗ್ತದೆ. ರಹೀಂ ಖಾನ್ ಅವರು ಏನು ಮಾತಾಡ್ತಾ ಇದ್ದಾರೆ, ಅವ್ರು ಯಾವುದೋ ಅಫ್ಘಾನಿಸ್ತಾನದಲ್ಲಿ ಇಲ್ಲ, ಯಾವುದೋ ತಾಲಿಬಾನ್ ರಾಜ್ಯದಲ್ಲಿ ಇಲ್ಲ, ದೇಶದ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿದ್ದಾರೆ. ಭಾರತ ಪ್ರಜಾತಂತ್ರದ ದೇಶ, ಪ್ರಜಾತಂತ್ರದ ದೇಶದಲ್ಲಿ ಈ ದೇಶಕ್ಕೆ ಆಗಿರುವಂತಹ ಒಂದು ಸಂವಿಧಾನ, ಈ ದೇಶಕ್ಕೆ ಒಂದು ಕಾನೂನು, ಈ ದೇಶದ ಕಾನೂನನ್ನ ಈ ದೇಶದಲ್ಲಿ ಬದುಕುವಂತ ಎಲ್ಲರೂ ಕೂಡ ಪಾಲನೆಯನ್ನ ಮಾಡಬೇಕು. ಅದಕ್ಕಾಗಿ ಯಾರಿಗೂ ಪ್ರತ್ಯೇಕವಾದಂತಹ ಕಾನೂನಿಲ್ಲ. ಯಾವುದೇ ಕಾರಣಕ್ಕೆ ಈ ಕಾನೂನನ್ನ ಒಪ್ಕೊಳ್ಳೋದು ಹೇಳುವುದನ್ನ ಕಾಂಗ್ರೆಸ್ ಅನ್ನ ಕಡಿಬೇಕು. ಅದನ್ನ ಬಿಟ್ಟು ವಿವಾದವನ್ನ ಸೃಷ್ಟಿಸುವಂತಹ ಗೊಂದಲವನ್ನ ಸೃಷ್ಟಿಸುವಂತಹ ಹೇಳಿಕೆಗಳನ್ನ ಕೊಡಬಾರದು. ಆಡುವಂತ ಭಾಷೆ ಕೂಡ, ನೀವೊಬ್ಬ ಶಾಸಕರಿದ್ದೀರಿ, ಹೊರಗಡೆ ಬಂದ್ರೆ ಹೊಡಿತಾರೆ, ಈ ಶಬ್ದವನ್ನ ಹೇಗೆ ನೀವು ಬಳಸ್ತೀರಿ? ಹೊಡೆಯುವಂತ ಪದ ನೀನು ಯಾ ಹೊಡಿತಾರೆ ಅಂತ ಹೇಳಿದ್ರೆ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಗೆ ನೀವು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ರಿ, ನಿಮ್ಮ ಬಾಯಿಂದ ತಾಲಿಬಾನಿ ನಾಯಕರ ರೀತಿಯಲ್ಲಿ ಶಬ್ದ ಬರಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಇವತ್ತು ಬಿಜೆಪಿ ನಿಮ್ಮನ್ನ ಕೊಡ್ತಾ ಇದೆ. ನೀವು ಏನ್ ಸಾಧನೆಯನ್ನ ಮಾಡಿದ್ರಿ? ನಿಮ್ ಸಾಧನೆ ತೋರಿಸಿ. ಇವತ್ತು ನಗರೋತ್ಥಾನ ಅಡಿಯಲ್ಲಿ ಇವತ್ತು ಬೀದರನ್ನ ಅಭಿವೃದ್ಧಿ ಪಥದಲ್ಲಿ ಉಳಿಯುವಂತಹ ಕೆಲಸವನ್ನು ಬಿಜೆಪಿಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ತಾವು ಪತ್ರಿಕಾಗೋಷ್ಠಿಯ ಮುಖಾಂತರ ಬೀದರ ಜನರಿಗೆ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಅದನ್ನ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೆ ನಿಮ್ಮ ಈ ರೀತಿಯ ಹೇಳಿಕೆಗಳಿಗೆ ಬಿಜೆಪಿ ಯಾವ ಜಗ್ಗುವುದಿಲ್ಲ. ನಾವು ನಮ್ಮ ಸೇವೆ, ಜನಸೇವೆ, ನಮ್ಮ ಪಾರ್ಟಿ ಕಾರ್ಯದ ಮುಖಾಂತರ ಜನರ ಸೇವೆ ಮಾಡೋದು ಇದು ಬಿಜೆಪಿಯ ಕೆಲಸ ಇದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ಇವತ್ತು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕೇಂದ್ರದ ಅನೇಕ ಯೋಜನೆಗಳು, ಫಸಲ್ ಬಿಮಾ ಯೋಜನೆ ಇರ್ಬೋದು, ಮನೆ ಮನೆಗೆ ಬಡವರಿಗೆ ಗ್ಯಾಸಿನ ಯೋಜನೆ ಗ್ಯಾಸಿನ ಮುಖಾಂತರ, ರೈತರಿಗೆ ಕಿಸಾನ್ ಸಮ್ಮಾನ ಯೋಜನೆ ಮುಖಾಂತರ ಕೇಂದ್ರ ಮತ್ತು ರಾಜ್ಯದ ಅನೇಕ ಸೇವಾ ಅನೇಕ ಸೌಲಭ್ಯಗಳನ್ನ ಇವತ್ತು ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನ ಕೊಡುವಂತಹ ಕೆಲಸವನ್ನು ಬಿಜೆಪಿ ಮಾಡ್ತಾ ಬಂದಿದೆ. ಹಿಂದೆ ಅವರು ಪಂಚಾಯತ್ಗಳಿಗೆ ಬಜೆಟ್ ಕೊಡುವಂತಹ ಸಂದರ್ಭದಲ್ಲಿ
ಅವರ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವು 100 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಪಂಚಾಯತಿಗೆ ಹೋಗುತ್ತೆ ಅಂತ ಹೇಳಿ. ಇವತ್ತು ಬಿಜೆಪಿಯ ಅಧಿಕಾರದಲ್ಲಿ ನಾವು ಧೈರ್ಯವಾಗಿ ಹೇಳಬಹುದು 100 ರೂಪಾಯಿ ಪಂಚಾಯತಿ ಅಭಿವೃದ್ಧಿಗೆ ಕೊಟ್ಟಿದ್ರೆ ಅದು 100 ರೂಪಾಯಿ ಗ್ರಾಮ ಪಂಚಾಯತಿಗೆ ಬಂದು ಮುಟ್ತದೆ. ಈ ರೀತಿಯ ಕೆಲಸವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ರಹೀಂ ಖಾನ್ ಅವರಿಗೆ ಈ ಪತ್ರಿಕಾ ತಮ್ಮ ಮುಖಾಂತರ ಪತ್ರಿಕಾ ಗೋಷ್ಠಿಯ ಮುಖಾಂತರ ಏನೇ ಮಾತಾಡಬೇಕಾದರೂ ನೀವು ಶಾಸಕರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವ ಪದಗಳನ್ನು ಬಳಸಬೇಕು ಯಾವ ಭಾಷೆಯನ್ನು ಬಳಸಬೇಕು ಅದನ್ನ ನೀವು ಕಲಿಯಿ ಅದನ್ನ ಯೋಚನೆಯನ್ನ ಮಾಡಿ ಪದಗಳನ್ನು ಬಳಸುವಂತ ಕೆಲಸವನ್ನು ನೀವು ಮಾಡಿ ಅನ್ನುವಂತ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ. ಈಗ ಬಿಜೆಪಿಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಈಶ್ವರ ಖಂಡ್ರೆ ಅವರು ಬಿಜೆಪಿಗೆ ದಪ್ಪ ಚರ್ಮದ ಸರ್ಕಾರ ಅಂತ ಹೇಳಿ ಕರೀತಾ ಇದ್ದಾರೆ. 60 ವರ್ಷ ಆಳ್ವಿಕೆ ಮಾಡಿದಂತದ್ದು ಈ ದೇಶವನ್ನ ಯಾವ ಪರಿಸ್ಥಿತಿಗೆ ನೀವು ಕೊಂಡೊಯ್ದಿದ್ರಿ, ಯಾವ ಪರಿಸ್ಥಿತಿ ಯಾವ ಉತ್ತುಂಗಕ್ಕೆ ದೇಶವನ್ನು ಒಯ್ಯಬೇಕಾಗಿತ್ತು, ಯಾವ ದೇಶಕ್ಕೆ ನೀವು ಹಿಂದಕ್ಕೆ ತಳ್ಳಿದ್ರಿ, ಯಾರ ದಪ್ಪ ಚರ್ಮ ಈ ದೇಶದ ಜನರಿಗೆ ಗೊತ್ತಿದೆ. ಅದಕ್ಕೆ ಅವರಿಂದ ನಮಗೆ ದಪ್ಪ ಚರ್ಮ ಅಂತ ಹೇಳಿ ಹೇಳುವ ಅಗತ್ಯ ಇಲ್ಲ. ನಮಗೆ ಜನ ನಮಗೆ ಒಪ್ಪಿದ್ದಾರೆ. ಜನ ದೇಶದ ಜನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಜಿ ಅವರ ಸರ್ಕಾರಕ್ಕೆ ಒಪ್ಪಿದ್ದಾರೆ. ಅದಕ್ಕಾಗಿನೇ ಎರಡನೇ ಬಾರಿಗೆ ಪ್ರಧಾನಮಂತ್ರಿಗಳ ಕೆಲಸ ಕಾರ್ಯಗಳನ್ನು ಒಪ್ಪಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಇನ್ನೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಧಾನಮಂತ್ರಿಗಳು ನಾನು ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಸೇವಕ ಅನ್ನುವ ರೀತಿಯಲ್ಲಿ ಅವರು 24/7 ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿಯ ಪದಗಳನ್ನ ಬಳಸೋದನ್ನ ಅವರು ಕೂಡ ಬಿಡಬೇಕು. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಲ್ಲಿ ನೀವು ಗಮನ ಕೊಡಬೇಕು. ಅದನ್ನ ಬಿಟ್ಟು ಬಿಜೆಪಿಯ ಮೇಲೆ ಆರೋಪ ನೀವು ಬಿಡಬೇಕು ಅನ್ನುವಂತಹ ಮಾತನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೂ ಕೂಡ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪತ್ರಿಕಾ ಈ ಅವರು ಹೇಳಿದಂತಹ ಆರೋಪಗಳಿಗೆ ಉತ್ತರ ಕೊಡುವ ದೃಷ್ಟಿಯಿಂದ ತಮ್ಮ ಮಾಧ್ಯಮ ಬಂಧುಗಳ ಮುಖಾಂತರ ಅವರಿಗೆ ಬಿಜೆಪಿ ಕೆಲಸ ಕಾರ್ಯವನ್ನ ತಿಳಿಸಬೇಕು ಅಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಈ ವಿಷಯವನ್ನ ಪ್ರಸ್ತಾಪವನ್ನು ಮಾಡಿದ್ದೇನೆ. ಸಿಂಗ್ ಅವರೇ, ಅಭಿವೃದ್ಧಿ ಕಾರ್ಯಗಳು ವೇಗ ಪಡೀತಿಲ್ಲ ಅನ್ನೋದು ಸತ್ಯನೇ. ನಮ್ಮ ಜಿಲ್ಲಾ ಸಂಕೀರ್ಣ ಇನ್ನೂ ಸಿರುವ ಆಗ್ತಾ ಇದೆ, ಇದಕ್ಕೇನಂತೀರಿ? ಅದರ ಬಗ್ಗೆ ಈಗಾಗಲೇ ತೀರ್ಮಾನಗಳು ಆಗ್ತಾ ಇದೆ. ನಿಶ್ಚಿತವಾಗಿ ಜಿಲ್ಲಾ ಸಂಕೀರ್ಣದ ಕಾರ್ಯ ಇದೇ ಸಮಯದಲ್ಲಿ ಶೀಘ್ರದಲ್ಲಿ ಆರಂಭ ಆಗ್ತದೆ ಅಂತ ವಿಶ್ವಾಸ ನಮ್ಮ ಸರ್ಕಾರದ ಮೇಲೆ ನಮಗಿದೆ. 10 ವರ್ಷ ಹೆಚ್ಚು ನಿಶ್ಚಿತವಾಗಿ ಈ ಅವಧಿಯಲ್ಲಿ ಅವಧಿ ಅಂದ್ರೆ ಇನ್ನು ಮುಗದೇ ಬಿಡ್ತು. ಏನ ಜಾಸ್ತಿ ಸರ್ಕಾರ ಇದ್ದಾಗ ಅವಾಗ ಏನು ಮಾಡಲಿಕ್ಕಾಗಿಲ್ಲ? ನಾವಿವತ್ತು ವಿಶ್ವಾಸವನ್ನ ತಂದೆ ಕೊಡ್ತಾ ಇದ್ದೀವಿ. ಅವ್ರು ಆಗಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಆಡಳಿತ ಕೊಟ್ಟಿದ್ದೆ. ಅದಕ್ಕೆ ನಾನು ವಿಶ್ವಾಸವನ್ನ ಕೊಡ್ತೀನಿ, ನಿಶ್ಚಿತವಾಗಿ ಜಿಲ್ಲಾ ಸಂಕೀರ್ಣ ಕಾರ್ಯವನ್ನ ನಾವು ಮಾಡ್ತೀವಿ. ನೀವು ಎಲ್ಲ ಮಾಡ್ಬೇಕಂತೀರಿ ಈಗ? ನಿಮ್ಮ ನಾವು ನಮ್ಮ ಯಾವ ಜಾಗದಲ್ಲಿ ಜಿಲ್ಲಾ ಸಂಕೀರ್ಣದ ಸ್ಥಾನ ಇದೆಯೋ ಅದೇ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ನಾವು ನಮ್ಮ ಸರ್ಕಾರದಲ್ಲಿ ನಾವು ಇಟ್ಟಿದ್ದೇವೆ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಿದ್ರೆ ಈಗ ಏರ್ಪೋರ್ಟ್ ಬಂದಾಗಿ 6 ತಿಂಗಳಾಯ್ತು, ಆಮೇಲೆ ಅಕ್ವ ಮಂಟಪ ಪ್ರಸ್ತಾಪ ಮಾಡಿದ್ರಿ, ಅಕ್ವ ಮಂಟಪ ಕಂಪ್ಲೀಟೇ ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕಾಗಿ ವಿಶೇಷವಾಗಿ ಸಭೆಯನ್ನ ಕರೆದು ಅನುಭವ ಮಂಟಪದ ಬಗ್ಗೆ ವಿಶೇಷವಾದಂತಹ ಬೆಂಗಳೂರಿನಲ್ಲಿ ಸಭೆಯನ್ನ ಕರೆದು ಅತಿ ಶೀಘ್ರದಲ್ಲಿ ಅನುಭವ ಮಂಟಪದ ಕಾರ್ಯವನ್ನ ಆರಂಭ ಆಗಬೇಕು ಅನ್ನುವಂತಹ ನಿರ್ದೇಶವನ್ನ ಇವತ್ತು ಮಾಡಿದ್ದಾರೆ. ನಮಗೆ ವಿಶ್ವಾಸ ಇದೆ ಅತ್ಯಂತ ಶೀಘ್ರದಲ್ಲಿಯೇ ಅನುಭವ ಮಂಟಪದ ಕಾರ್ಯ ಆರಂಭ ಆಗ್ತದೆ. ರೈಲ್ವೆ ಈಗಾಗಲೇ 700 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಆಗಿದೆ. ಏರ್ಪೋರ್ಟಿನ ಬಗ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ನಿಂತಿದೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿಪಡಿಸುವಂತಹ ಕೆಲಸವನ್ನ ಇವತ್ತು ನಡೀತಾ ಇದೆ. ನಿಶ್ಚಿತವಾಗಿ ಕೆಲವೇ ಸಮಯದಲ್ಲಿ ಅವ್ರು ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ನಮ್ಮ ಅವಧಿಯಲ್ಲಿ ಏರ್ಪೋರ್ಟ್ ಮಾಡುವಂತ ಕೆಲಸವನ್ನ ಇವತ್ತು ಬಿಜೆಪಿ ಮಾಡಿದೆ. ಟೆಕ್ನಿಕಲ್ ಕಾರಣದಿಂದ ಅದರ ಹಾರಾಟ ನಿಂತಿದೆ. ಅದನ್ನ ಅತಿ ಶೀಘ್ರವಾಗಿ ಅದನ್ನ ಹಾರಾಟ ಆರಂಭಿಸ್ತೀವಿ ಅನ್ನುವಂತ ಮಾತನ್ನ ನಾವು ಕೊಡ್ತಾ ಇದ್ದೀವಿ.
शासक देश जनते कर्नाटक मुक्त जिले प्रथम बीदर जिले सर सो अस्टू महिति नम शासक बहुत दुर्भाग्य अन्सते करोना मुक्त जिले बीदर जिले सर नमी विधानसभा हत वर्ष आमले वर्ष पदवी पूर्व पदवी कॉलेज हेण्मक्कळु अदक्के जग इल्ल पदवी पार्क अल मूलभूत सौकर्य नवबाद स्कूल कॉलेज वाले रिसल्ट तरह सर अली मूलभूत सौकर्य निम्दे सरकार अभिवृद्धि कार्य वेग पड़ी सत्यना पार्टी मेले आरोप अंत अब स्वाभाविक प्रतिक्रिया को बट मेले पक्ष सरकार मेल तल्ली स्थल मुखंड स्थल मुखंड हमी नम जिले ऐन बे अभिवृद्धि आगे अदर महिति सरकार जिले तंडता है नम जिले ऐन अभिवृद्धि सौकर्य अदर बे निरंतर ना प्रयत्न निश्चित नम सरकार सण अभिवृद्धि के निश्चित नमिके नमें प्रयत्न नम इले नम जिले सचिव आगे हुबली मुन कपन तीन हाकद्री ना यार मीटिंग ये अभिवृद्धि कार्य राज्य सरकार मुख्यमंत्री ना नम जिले अभिवृद्धि दृष्टिया ना वो नमदू अस्ट धर्म इधे अब ना इडी राज्य मुख्यमंत्री भेटी राज्य सरकार जिले को रायचूर बर अदू अभिवृद्धि आगल नमदू अभिवृद्धि आगे नम विषय मत चेंज आगल इलेक्शन तनक अब आगंग मुगित कथे सल मुख्यमंत्री मुटा संघटने